ಸರ್ವ ಶಿಕ್ಷಣ ಅಭಿಯಾನ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆಯಿಂದ ಇರ್ಬೋದು, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುವಂಥ ಎಲ್ಲ ಮಕ್ಕಳಿಗೂ ಸಮವಸ್ತ್ರ ಎರಡೆರಡು ಜೊತೆ ಕೊಡುವಂಥದ್ದು ನಾವು ಮಾಡಿಕೊಂಡಿದ್ದೀವಿ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಸಮವಸ್ತ್ರ ಎಲ್ಲೂ ಕಡ್ಡಾಯ ಮಾಡಿಲ್ಲ. ಕಡ್ಡಾಯ ಮಾಡೋ ಜೊತೆಗೆ, ಮಾಡದೇ ಇರೋ ಜೊತೆಗೆ, ಯಾರಾದರೂ ಕಡ್ಡಾಯಗೊಳಿಸಿದ್ದಲ್ಲಿ ಇದು ಕಾನೂನಿನ ಉಲ್ಲಂಘನೆ ಅನ್ನೋದು ಕೂಡ ಪ್ರಸ್ತಾಪ ಆಗಿದೆ. ಯಾಕಂದರೆ ಪ್ರತಿ ವರ್ಷ ಆಡಳಿತ ನಡೆಸುವಂಥದಕ್ಕೆ ಒಂದು ನಿಯಮಾವಳಿನ ಸರಿಸುಮಾರು 100 ಪುಟಗಳ ನಿಯಮಾವಳಿನ ಪದವಿ ಪೂರ್ವ ಇಲಾಖೆಯಿಂದ ಹೊರತರುತ್ತೆ. 2021-22 ನಿಯಮಾವಳಿ ಪ್ರಕಾರ ಪುಟ 24ರಲ್ಲಿ ಸಮವಸ್ತ್ರದ ಕುರಿತು ಬರೆದಿರುವಂಥದ್ದು ಏನಂದರೆ ಇದು ಕಡ್ಡಾಯಗೊಳಿಸಿಲ್ಲ. ಯಾರಾದರೂ ಆಡಳಿತ ಮಂಡಳಿ ಅಥವಾ ಯಾರಾದರೂ ಪ್ರಾಂಶುಪಾಲರುಗಳು ಸಮವಸ್ತ್ರ ಕಡ್ಡಾಯಗೊಳಿಸಿದಾಗ ಇದು ನಿಯಮದ ಉಲ್ಲಂಘನೆ ಆಗುತ್ತೆ ಮತ್ತು ಗಂಭೀರವಾಗಿ ಪರಿಗಣಿಸಲಾಗುವುದು ಅನ್ನೋದು ಕೂಡ ಬರೆದಿದ್ದಾರೆ. ಇದು ಸಮವಸ್ತ್ರಕ್ಕೆ ಬಂದಿರುವಂಥದ್ದು. ಎರಡನೇದು ಬಂದು ಇವತ್ತು ಏನು ಈ ಹಿಜಾಬ್ ವಿಚಾರದಲ್ಲಿ ನಡೀತಾ ಇದೆ, ಇದೇನು ವಸ್ತಾನಗಲ್ಲ. ಚುನಾವಣೆ ಸಮೀಪ ಬಂದಂತಹ ಸಂದರ್ಭದಲ್ಲಿ ಇಂಥ ವಿಚಾರಗಳು ನಮಗೆ ಅಲ್ಲಲ್ಲಿ ಕಾಣುವಂಥದ್ದು. ಇದು ರಾಜಕೀಯ ಪ್ರೇರಿತವಾದಂತಹ ಪ್ರಯೋಗ ಅನ್ನೋದರಲ್ಲಿ ನಾನು ಯಾವುದೇ ಸಂದರ್ಭದಲ್ಲೂ ನಾನು ನನ್ನ ಮಾತು ಹಿಡಿತದಲ್ಲಿ ಇಟ್ಕೊಂಡೇ ಮಾತಾಡ್ತೀನಿ. ನಾನು ಇದನ್ನು ನಂಬಿದ್ದೇನೆ. ಇವತ್ತು ಆಗ್ತಾ ಇರುವಂಥ ಈ ಎಲ್ಲ ಪ್ರಕರಣಗಳು ರಾಜಕೀಯ ಪ್ರೇರಿತದಿಂದ ಕೂಡಿರುವಂಥದ್ದು. ಚುನಾವಣೆ ಸಮೀಪ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಆಗ್ತಾಯಿದೆ. 100ಕ್ಕೆ 100 ಎಲ್ಲರೂ ಇದನ್ನು ಹಾಕುವಂಥದ್ದಲ್ಲ. ಇದರಲ್ಲಿ ಏನಾಗುತ್ತಂದರೆ ಹೆಣ್ಣು ಮಕ್ಕಳಿನ ಸುರಕ್ಷತೆ ಕೊಡುವಂಥದ್ದು ಯಾವುದೇ ಒಂದು ಜನಪದ ಸರ್ಕಾರ ಅದು ತಾನು ಮಾಡಬೇಕಾಗಿರುವಂಥ ಕೆಲಸ.